ಅವರ ಇಲಾಖೆಯಿಂದ ದೆಹಲಿಯಿಂದ ನಮ್ಮ ಕಚೇರಿಗೆ ಪತ್ರ ಬಂದಿದೆ ನನಗೆ ಗೊತ್ತಿಲ್ಲ ಪತ್ರ ಬಂದಿದೆ ನನಗೆ ಗೊತ್ತಿಲ್ಲ ವಾಟ್ಸ್ಆಪ್ ನಲ್ಲಿ ಟೈಪ್ ಮಾಡಿದ್ದಿಲ್ಲ ಅಪ್ಪಿನ ಹರಿದ ಹೌದಾಡ್ತೆ ನನಗೂ ಗೊತ್ತಿಲ್ಲ ಹರಿದ ಹೌದಾಡ್ತೆ ನನಗೂ ಗೊತ್ತಿಲ್ಲ ಡೆತ್ ನೋಟ್ ಬರಲಿಲ್ಲ ಡೆತ್ ನೋಟ್ ಬರಿದಿರಂತ ಸಂದರ್ಭದಲ್ಲಿ ಡೆತ್ ನೋಟ್ ಬರಿದಿದ್ದಾರೆ ಅಂತ ಸುಳ್ಳು ಅಪ್ಪಿ ತಪ್ಪಿಸಿ नम इलाके ग्रामीण अभिवृद्धि इलाके विचार कांग्रेस राजीना ईश्वर एरू नोटे बरदोट बरदेर सदर्भली नोट बरदारे सुबी राजीनामे को नम इलाके फस्ट अडमिनिस्ट्रेटिव अप्रूवल आगे टेक्निकल अप्रूवल आगे अदा सैंक्शन आगे वर्कआउट इश्यू आलस नाम केस मिटी ओर हेबिट सारी और मन ना होते वे मनो और मुखान ना नोड़ दैली हम अमित शा मन अमित शा पत्र को मोदी पत्र को नम इलाके ग्रामीण अभिवृद्धि इलाके मंत्री गिरिराज सिंह कचेरी पत्र को नाकु रूपये ईश्वरप कड़े कमीशन कू बिल को नं हण पेमेंट आगे ಇಲ್ಲಿಂದ ದೆಹಲಿ ತನಕ ಹೋದ್ರಲ್ಲ ನೀವು ಯಾರು ಏರ್ ಟಿಕೆಟ್ ಮಾಡ್ಕೊಂಡ್ರು ನಾನು ಬಡತನದಲ್ಲಿ ಇದ್ದೀನಿ ಮೇಲೆ ಮೇಲೆ ಹೇಳ್ತಿದ್ರು ಮೊನ್ನೆ ತಿಳ್ಕೊಂಡು ನನಗೆ ದುಡ್ಡು ಕೊಡಲಿಲ್ಲ ಅಂತ ಬಹಳ ಕಷ್ಟ ಆಗುತ್ತೆ ಸರಿ ಇವರೇನು ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಮಂತ್ರಿಗಳು ಗಿರಿರಾಜ್ ಸಿಂಗ್ ಅವರಿಗೆ ಪತ್ರ ಕೊಟ್ಟಿದ್ರು ಅವರ ಇಲಾಖೆಯಿಂದ ದೆಹಲಿಯಿಂದ ನಮ್ಮ ಕಚೇರಿಗೆ ಪತ್ರ ಬಂದಿದೆ ನನಗೆ ಗೊತ್ತಿಲ್ಲ ಕ್ಲಾರಿಫಿಕೇಶನ್ ಕೇಳಿದ್ದಾರೆ ನಮ್ಮ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅದಿಕ್ ಅಹಮದ್ ಅವರಿಗೆ ತಿಳಿಸಿ ನನಗೆ ಯಾರು ಏನು ಟಾರ್ಗೆಟ್ ಮಾಡಿದ್ರು ಈ ಟಾರ್ಗೆಟ್ ಇಂದ ಬಗ್ತೀನಿ ಅಂದ್ರೆ ಇಂತ 100 ಕೇಸ್ಗಳು ನಾನು ನೋಡಿದ್ದೀನಿ ನನ್ನ ಪಾಯಿಂಟ್ ಅದು ಯಾವುದೂ ಅಲ್ಲ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ನನ್ನ ಮೇಲೆ ಆರೋಪ ಬಂದಿದ್ರೆ ಓಡೋಗಿಲ್ಲ ನಾನು ಯಾವ ಕಾರಣಕ್ಕೂ ಓಡೋಗ್ತಾ ಇಲ್ಲ ನಾನು ಅದಕ್ಕೋಸ್ಕರ ಎರಡು ಅಂಶ ತುಂಬಾ ಸ್ಪಷ್ಟವಾಗಿ ಹೇಳಿದೆ ನೀತಿ ನಿಯಮ ಏನು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅವರೇ ನೀತಿ ನಿಯಮವನ್ನ ಗಾಳಿ ತೂರುವಂತ ಸಂದರ್ಭಕ್ಕೆ ಇವರು ಅವರು ಕೊರೋನ ಇಟ್ಕೊಂಡಿದ್ದಾರೆ ಇದು ಒಂದು ಎರಡನೇದು ಡೆತ್ ನೋಟ್ ಇದನ್ನ ಡೆತ್ ನೋಟ್ ನೀವು ಹೋಗ್ತೀರಾ ಹೇಳಿ ಹೋಗ್ಲಿ ವಾಟ್ಸ್ಆಪ್ ಟೈಪ್ ಅಪ್ಪಿನ ಹರಿದ ಹೌದಾಡ್ತೆ ನನಗೂ ಗೊತ್ತಿಲ್ಲ ನಾನು ನಿನ್ನೆ ಬೆಳಿಗ್ಗೆ ಮೈಸೂರಿನಲ್ಲಿ ನಮ್ಮ ತಂಡದ ಸಭೆಯಲ್ಲಿ ಇದ್ದೆ ಆ ಸಂದರ್ಭದಲ್ಲಿ ಈ ಸುದ್ದಿ ಬಂತು ಈ ಸುದ್ದಿ ಬರ್ತಿದ್ದಂಗೆ ಹಾಟ್ ಕೇಕ್ ಪತ್ರಕರ್ತರಿಗೆ ಎಲ್ಲರೂ ಒಳಗೆ ಬಂದ್ರು ಈಗ ಬಂದಿದೆ ಈಗ ಬಂದಿದೆ ಅಂತ ಲಕ್ಕಿಲಿ ಅದೇ ಟೈಮ್ಗೆ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಫೋನ್ ಬಂತು ಅವರು ಉಳ್ಕಿನದ ಮಂಗಳೂರಲ್ಲಿ ಅವ್ರ ಟೀಮ್ ಹೋಗಿ ಉಳ್ಕಿ ಅಲ್ಲಿಂದ ಫೋನ್ ಬಂತು फोन बंदा ना केदे अदा डेथ नोट बंदे मोदलने डेड बाडी हर आ स्ली
ಎರಡನೇದು ಹ್ಯಾಂಡ್ ರೈಟಿಂಗ್ ಇಲ್ಲ, ಸಿಗ್ನೇಚರ್ ಇಲ್ಲ, ಯಾವುದೋ ಒಂದು ವಾಟ್ಸಪ್ ನ ಟೈಪ್ ಮಾಡಿದ್ರು, ಅದಕ್ಕೆ ಏನು ಲೆಕ್ಕ ಇಲ್ಲ ಅಂತ ಮುಖ್ಯಮಂತ್ರಿಗಳು ನನಗೆ ಹೇಳಿದ್ರು. ಅದಲ್ಲ ಅವ್ರು ಹೇಳಿದ್ರು, ನಾನು ನೋಡಿದೆ, ನಾನು ಸ್ವತಃ ಕುಮಾರಸ್ವಾಮಿನೇ ನನಗೆ ಫೋನು ಮಾಡಿದ್ರು. ಅಣ್ಣ ಈ ರೀತಿ ನಾನು ಹೇಳಿದ್ದೀನಿ, ನಿಮ್ಮ ಪಕ್ಷದವರು ಮಾಡಿರ್ಬೋದು, ಬೇರೆಯವರು ಮಾಡಿರ್ಬೋದು, ಇದು ಷಡ್ಯಂತ್ರ ನಡೆದಿದೆ. ಅರ್ಧ ಯಾಕೆ ಹೇಳ್ತಿದ್ದೀನಿ ಅದೇ ಪತ್ರಕರ್ತರು ಅಂತ ಇರ್ಬೇಕು. ನಾನು ಅದಕ್ಕೋಸ್ಕರ ಹೇಳಿದೆ ಕುಮಾರಸ್ವಾಮಿಗೆ ಷಡ್ಯಂತ್ರ ಅಂತ ಒಪ್ಕೊಂಡಿಲ್ಲ ಪುಣ್ಯಾತ್ಮ, ನೀನು ಅದವರಿಸಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರು ಷಡ್ಯಂತ್ರಕ್ಕೂ ನಮಗೂ ನಮ್ಮ ವಿರುದ್ಧ ಪ್ರಶ್ನೆನೇ ಉದ್ಭವ ಆಗಲ್ಲ. ಯಾರು ಕಾಂಗ್ರೆಸ್ನವ್ರು ಷಡ್ಯಂತ್ರ ಮಾಡಿರ್ಬೋದು ಅಂತ ಕುಮಾರಸ್ವಾಮಿ ಹೇಳಿರ್ಬೋದು, ನಾನಿನ್ನೂ ಹೇಳ್ತಾ ಇಲ್ಲ. ಲೇಲ ಷಡ್ಯಂತ್ರ ನಡೆದಿದೆ, ಇಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಾನು ಇನ್ನೊಂದಿಷ್ಟು ಸಂಗ್ರಹ ಮಾಡ್ತಾ ಇದ್ದೀನಿ, ಯಾರ್ಯಾರು ಸಹ ಷಡ್ಯಂತ್ರ ಮಾಡಿದ್ರು, ಯಾವ್ದಾದ್ರು ಮಾಡಿದ್ರು ಅಂತ. ನಾನು ಅದಕ್ಕೋಸ್ಕರ ಕುಮಾರಸ್ವಾಮಿಗೆ ಹೇಳಿದೆ, ಸ್ವಾಭಾವಿಕವಾಗಿ ಒಂದು ಬೇರೆ ಪಕ್ಷದಲ್ಲಿ ಇಟ್ಕೊಂಡು ಈ ರೀತಿ ಹೇಳ್ಕೊಂಡು ಹೇಳಿದಿರಪ್ಪ ಷಡ್ಯಂತ್ರ ಅಂತ ಹೇಳಿದ್ದೀನಿ, ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಹೇಳಿದ್ದಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ನವ್ರಿಗೆ ರಾಜೀನಾಮೆ ಕೂಡ ಕೇಳಿಲ್ಲ. ನಾವು ಮೇಲ್ನೋಟಕ್ಕೆ ಕಾಂಗ್ರೆಸ್ ಹೇಳಿ ಹೇಳ್ತಿದಾರ ರಾಜೀನಾಮೆ, ರಾಜೀನಾಮೆ ಬಹಳ ಅರ್ಜೆಂಟ್ ಅವ್ರಿಗೆ. ಯಾವತ್ತು ನಾವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೊಡೆದಾಡ್ತಿದ್ದಾರೆ ಈ ಜನ್ಮದ ಕೂರಲ್ಲ ಅವರಿಬ್ರು, ಮತ್ತೆ ಬಿಜೆಪಿನ ಅಧಿಕಾರಕ್ಕೆ ಬರಲಿ. ಹಿಂಗ್ ಷಡ್ಯಂತ್ರ ಮಾಡಿದ್ರೆ ಯಾವತ್ತು ಜನ ಹೋಗ್ತಾರ? ನಿಜ ಈ ಗುತ್ತರು ನೀವೇನಾದ್ರು ಹೋಗ್ತೀರಾ? ಆ ಹೆಣ್ಣುಮಕ್ಕಳಿಗೆ ಈಗ ಹಾಕಿ ಪರೀಕ್ಷೆಗೆ ಹೆಂಗ್ ಬರ್ತಾರೆ ಅವರೆಲ್ಲ? ನಿಜ ಕೊಟ್ಕೊಂಡು ಓಟ್ ತೀರ್ಮಾನ ಬಂದ್ರಿವೇನು ಯಾರು ಅನ್ನೋದೇನೆ ಗೊತ್ತಿಲ್ಲ. ಅವ್ರನ್ನೇ ನೋಡಿಲ್ಲ ಅಂತ ಅವ್ರ ಕುಟುಂಬಸ್ಥರು ನೋಡ್ತಾರ, ಅವ್ರ ಮನೆಯಲ್ಲಿ ಚರ್ಚೆಗಳು ಮಾಡೋದ್ ಕೇಳಿಸ್ಕೊಂಡಿರ್ಬೋದು. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆರೋಪ ಮಾಡಿದ್ದಾರೆ, ಸಚಿವ ಈಶ್ವರಪ್ಪ ಪುತ್ರ ಕಾಂತೇಶ್ ಮತ್ತೆ ಇನ್ನೊಬ್ಬರು ಶಾಸಕರು ಸೇರಿ ಸಂತೋಷ್ ಪಡೆದು ಧಮಕಿ ಹಾಕಿದ್ರು, ಇದು ಕೂಡ ಆತ್ಮಹತ್ಯೆ ಕಾರಣ ಆಗಿದೆ ಅಂತ ಹೇಳಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ತಲೆ ಕೆಟ್ಟಿದ್ರೆ ನಾನೇ ಯಾಕೆಂದ್ರೆ ನನ್ನ ಹೆಣ್ಮಕ್ಳ ಬಗ್ಗೆ ಬಹಳ ಗೌರವ. ನಮ್ಮ ಹೆಣ್ಮಕ್ಳೆಲ್ಲ ಕೂದಿಯರು ನೋಡ್ರಿ, ನಮ್ಮ ಅಂತಂಗೆ ಇರ್ತೇವೆ, ನಿಮಗೂ ಗೊತ್ತು. ನನ್ನ ಹೆಣ್ಮಕ್ಳಿಗೆ ಬಂದ ಅಂತಂಗೆನೆ ನೋಡೋದು ಆ ಹೆಣ್ಮಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಣ್ಮಗಳಂತೂ ಗರ್ಭಿ ನೋಡೋದು ನಾನಲ್ಲ ಅನ್ನಲ್ಲ. ಆದ್ರೆ ಅವರು ಸುಖಾಸುಮ್ನೆ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಯಾರಿಗೆ ಬೆದರಿಕೆ ಹಾಕಿದ್ರು? ಕಂಪ್ಲೇಂಟ್ ಕೊಡ್ಬೋಯ್ತಲ್ಲ ಶಾಸಕ ಇನ್ನೊಬ್ಬರು ಶಾಸಕರು ಬೇರೆ ಯಾರು ಅವರು ಸುಮ್ಮನೆ ಒಂದು ಬಿಡದಪ್ಪ ಇವ್ರು ತಪ್ಪಾಡಲು ಅವ್ರು ತಪ್ಪಾಡಲು ಅವ್ರು ಒಳಗೆ ಬಂದಿದ್ರು ಇವ್ರು ಒಳಗೆ ಬಂದಿದ್ರು ಇದನ್ನ ನಾವು ನಂಬೇಕಾ? ನೀವೇ ನೋಡಿದ್ದೀರಿ ಶಿವಮೊಗ್ಗ ನಗರದಲ್ಲಿ ಈ ರೀತಿ ಹರ್ಷ ನಮ್ಮ ಕಾರ್ಯಕರ್ತರ ಕೊಲೆ ಆದ, ಇಲ್ಲಿ ಶಾಂತಿ ಕಾಪಾಡಬೇಕು, ಮೆರವಣಿಗೆ ರೂಪದಂತ ಹುಡುಗರನ್ನ ಕಂಟ್ರೋಲ್ ತಗೋಬೇಕು ಅಂತ ಅಂದ್ಕೊಂಡು ದಾಂಧಲೆ ಅವ್ರು ಮಾಡಬಾರ್ದು, ಯಾರ್ಯಾರೋ ಹೊರಗಡೆಯಿಂದ ಬಂದಿದ್ರು ಇರ್ಲಿ, ಆ ಕಂಟ್ರೋಲ್ ತಗೊಂಡಂತ ಪ್ರಯತ್ನ ನಾನು ಮಾಡಿದ್ದು. ನೀವೇನು ಪತ್ರಕರ್ತರು ಇಲ್ಲ, ನೀವೇ ಗಲಾಟೆ ಮಾಡಿದ್ರಿ, ನೀವೇ ನೇತೃತ್ವ ಲೀಡ್ ತಗೊಂಡು ಅದ್ರ ಗಲಾಟೆ ನೀವು ಕಾರಣ ಅದು ಅಂದ್ರೆ ನಾನು ಇವತ್ತೇ ಇದೆ ಮಾಡಿದ್ದೀನಿ. ಆದ್ರೆ ಸೃಷ್ಟಿ ಮಾಡಿದ್ರಲ್ಲ ಚಂದ್ರಸಪ್ಪನವರು, ಇವರು ಆ ಮೆರವಣಿಗೆಯನ್ನು ಲೀಡ್ ಮಾಡಿದ್ರು ಗಲಭೆಗೆ ಇವರೇ ಕಾರಣ, ಈ ರೀತಿ ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿಯ ಪೊಲೀಸ್ನವ್ರಿಗೆ ನ್ಯಾಯಬದ್ಧವಾಗಿ ಗೊತ್ತಿತ್ತು ಇವರಿಬ್ರು ಮಾಡಿದ ತಪ್ಪು ಮಾಡಿಲ್ಲ ಅಪ್ಪನೆ ಅಪ್ಪ ಹೈಕೋರ್ಟ್. ನಾನು ಯಾಕೆ ನಿಮ್ಮ ಮೇಲೆ ಯಾಕೆ ಬರ್ತಾ ಇದ್ದೀನಿ ಕೇಳಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು ಈ ರೀತಿ ನನ್ನ ಮೇಲೆ ಬಂದ ನಾನೇ ಮಾಡಿ ಎದುರಿಸ್ತೀನಿ. ಈಗ ಇದ್ದೀರಪ್ಪ ಹೀಗೆ ಯಾರೋ ಮುಂದೆ ಹೋಗ್ತಾರಂತ ಇದ್ರದ್ದು ಯಾರು ನನ್ನ ಭೇಟಿ ಮಾಡಿದ್ರೆ ಅಂತ ಹೇಳಿ ಅವರು 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 ಅಂತ ಹೆಸರಲ್ಲ ಯಾರು ನನಗೆ ಗೊತ್ತಾಗತ್ತ ಏನೂ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ನಿನ್ನೆ ನಾನು ಹೇಳಿದ ಒಂದೇ ಪ್ರಶ್ನೆ ನಮ್ಮ ಅತೀಕ್ ಅಹ್ಮದ್ ಅವರು ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಹೇಳಿದ್ದೀನಿ, ಅವ್ರು ಹೇಳೋ 10 ದಿನದ ಕೆಳಗೆ ಇದ್ರ ಬಗ್ಗೆ ಬೆಳಗಾವಿ ಸಿಇಒ ಪತ್ರ ಬರೆಯಾಗುತ್ತೆ, ಏನೇನು ಕಾಮಗಾರಿ ಅಕಸ್ಮಾತ್ ಆಗಿದ್ರೆ ಏನು ಹೇಳ್ತಾ ಅದ್ರ ವಿವರ ಕಳಿಸಿಲ್ಲ, ಅದು ಕಳಿಸ್ತೇನೆ ಅದ್ರ ಬಗ್ಗೆ ಹೇಳ್ತೀನಿ. ಈ ಒಂದು ತನಿಖೆಗೆ ತೊಡಕಾಗುತ್ತೆ ಅನ್ನೋಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ರಾಜೀನಾಮೆ ಕೇಳ್ತಾರೆ. ಅಲ್ಲಪ್ಪ ಎಲ್ಲರ ಬಗ್ಗೆ ನಾನು ಅದಕ್ಕೆ 2 ಪಾಯಿಂಟ್ ಹೇಳಿದ, ನೇಮಬಾಹಿರವಾಗಿ ಆದಂತ ಇದಕ್ಕೆ ದುಡ್ಡು ಕೊಡ್ಬೇಕಾ?
ಡೆತ್ ನೋಟ್ ಅಲ್ಲದೆ ಡೆತ್ ನೋಟ್ ಅಂತ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಕೊಡ್ಬೇಕಾ? ರಾಜೀನಾಮೆ ಕೊಡೋಕೆ ಏನೋ ರೀಸನ್ ಬೇಕಲ್ಲ, ಹೇಳಿ ಅವರು ಇಂಥ ಕಾರಣಕ್ಕೆ ರಾಜೀನಾಮೆ ಕೊಡಿ, ಇಂಥ ಎನ್ಕ್ವೈರಿ ನಾವು ಮಾಡಬೇಕು. ಎನ್ಕ್ವೈರಿ ನಾನು ಅದಕ್ಕೋಸ್ಕರ ನಾನು ಹೇಳ್ತಿರೋ ಎನ್ಕ್ವೈರಿ ಯಾವುದು, ಈ ಸಂತೋಷ್ ಪಾಟೀಲ್ ಹೇಗೆ ಸತ್ತ ಅದು ಒಂದು ಆಗ್ಬೇಕು. ಆದ್ರೆ ಷಡ್ಯಂತ್ರ ನಡೆಸ್ತಾ ಇದಾರಲ್ಲ, ಆ ಷಡ್ಯಂತ್ರ ಯಾರು ನಡೆದಿದ್ದೆ ಅದಾರೆ ಅನ್ನೋದಕ್ಕೆ ಸಮಗ್ರ ತನಿಖೆ ಆಗ್ಬೇಕು. ನಾನು ಸುಮ್ ಸುಮ್ನೆ ಅವ್ರ ಮೇಲೆ ಆರೋಪ ಮಾಡಕ್ ಇಷ್ಟಪಡಲ್ಲ. ನನಗೆ ಬರ್ಲಿ ಹೊರಗಡೆ ಒಬ್ಬ ಮಂತ್ರಿ ಆಗಿ ಸುಮ್ ಸುಮ್ನೆ ನಾನು ಹೇಳಲ್ಲ. ಸರ್ ಇದ್ರಿಂದ ರಾಜಕೀಯ ಷಡ್ಯಂತ್ರ ಇದೆಯೋ ಅಥವಾ ಇನ್ನೇನೋ ಇದೆಯೋ? ಈ ನಾನು ಕೆಲಸ ಮಾಡಿಬಿಟ್ಟಿದ್ದೀನಿ, ಓದಲ್ಲ ಹೇಳ್ಬಿಟ್ಟಿದ್ರು. 80 ಸಾರಿ ಅವ್ರ ಮನೆ ನಾನು ಹೋಗಿದ್ದೆ, ಒಂದೇ ಒಂದ್ ಮನೆನೂ ಅವ್ರ ಮುಖಾನು ಕೂಡ ನಾನು ನೋಡಿಲ್ಲ. ದೆಹಲಿ ಹೋಗಿದ್ದಾರೆ, ಅಮಿತ್ ಶಾ ಮನೆಗೆ ಅಮಿತ್ ಶಾ ಪತ್ರ ಕೊಟ್ಟಿದ್ದಾರೆ, ಮೋದಿಯವ್ರ ಪತ್ರ ಕೊಟ್ಟಿದ್ದಾರೆ, ನಮ್ಮ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮಂತ್ರಿ ಗಿರಿರಾಜ್ ಸಿಂಗ್ ಅವರ ಕಚೇರಿಗೂ ಪತ್ರ ಕೊಟ್ಟಿದ್ದಾರೆ. 4 ಕೋಟಿ ರೂಪಾಯಿನಷ್ಟು ಕೆಲಸ ಮಾಡಿದ್ದೀನಿ. ಈಶ್ವರಪ್ಪ ಅಲ್ಲ, ಈಶ್ವರಪ್ಪ ಕಡೆಯವರಿಗೆ ಅವ್ರು ನನ್ನ ಕಮಿಷನ್ ಕೇಳಿದ್ರು, ಹಾಗಾಗಿ ಇನ್ನೂ ಬಿಲ್ ಕೊಟ್ಟಿಲ್ಲ, ನನ್ನ ಹಣ ಪೇಮೆಂಟ್ ಆಗಿಲ್ಲ. ಇಲ್ಲಿಂದ ದೆಹಲಿ ತನಕ ಹೋದ್ರಲ್ಲ ನಿಮ್ಗೆ ಯಾರು ಏರ್ ಟಿಕೆಟ್ ಮಾಡ್ಕೊಡ್ತು? ನಾನು ಬಡತನದಲ್ಲಿ ಇದ್ದೀನಿ ಮೇಲೆ ಮೇಲೆ ಹೇಳ್ತಿದ್ರು ಮೊನ್ನೆ ತಿಳ್ಕೊಂಡು, ನನಗೆ ದುಡ್ಡು ಕೊಡಲಿಲ್ಲ ಅಂತ ಬಹಳ ಕಷ್ಟ ಆಗುತ್ತೆ. ಸರಿ, ಇವರೇನು ನಮ್ಮ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮಂತ್ರಿಗಳು ಗಿರಿರಾಜ್ ಸಿಂಗ್ ಅವರಿಗೆ ಪತ್ರ ಕೊಟ್ಟಿದ್ರು, ಅವ್ರ ಇಲಾಖೆಯಿಂದ ದೆಹಲಿಯಿಂದ ನಮ್ಮ ಕಚೇರಿಗೆ ಪತ್ರ ಬಂದಿದೆ, ನನಗೆ ಗೊತ್ತಿಲ್ಲ. ಕ್ಲಾರಿಫಿಕೇಶನ್ ಕೇಳಿದ್ದಾರೆ ನಮ್ಮ ಇಲಾಖೆಯ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅತೀಕ್ ಅಹಮದ್ ಅವರಿಗೆ. ನಮ್ಗೆ ಹೇಳ್ತಾರೆ ಬುದ್ಧಿವಾದಿಗಳು, ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇದು ಅಮೂಲಾಗ್ರ ತನಿಖೆ ಆದಾಗ ಮಾತ್ರ ಇದೆಲ್ಲವೂ ಹೊರಗೆ ಬರುತ್ತೆ. ನಾನು ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ನಾನು ಮಾತಾಡಿದ್ದೀನಿ, ಸಾಧ್ಯವಾದರೆ ನಾಳೆ ಅಥವಾ ನಾಡ್ದು ಅವ್ರನ್ನ ಕಂಡು ಪೂರ್ಣ ವಿವರವನ್ನು ಅವ್ರಿಗೆ ನಾನು ಕೊಡಲಿದ್ದೇನೆ. ಇದನ್ನ ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷ ನಳಿನ್ ಕುಮಾರ್ ಅವರಿಗೆ ಇವತ್ತು ಬೆಳಿಗ್ಗೆ ಮೈಸೂರಲ್ಲಿ ಕೂಡ ಅದನ್ನೆಲ್ಲ ಸಂಪೂರ್ಣ ದಾಖಲೆಗಳು ಕೂಡ ಕೊಟ್ಬಿಟ್ಟು ಬಂದಿದ್ದೇನೆ. ಇಬ್ಬರೂ ತುಂಬ ಸ್ಪಷ್ಟವಾಗಿದ್ದಾರೆ, ಇಬ್ಬರ ಬಗ್ಗೆ ನಾವು ಸಂಬಂಧಿಸ್ತೇವೆ, ಏನು ತಲೆಕೆಡಿಸ್ಕೋಬೇಡಿ. ಅವ್ರದಕ್ಕ ಹೋಗೇ ಇದೆ, ಕೇಂದ್ರದ ನಾಯಕರು ಯಾರು ನನ್ನ ಹತ್ರ ಮಾತಾಡಿಲ್ಲ. ಯಾವುದು ಕಾನೂನು ಕ್ರಮವನ್ನು ಅವ್ರ ಮೇಲೆ ತಗೊಂಡು ಮಾರಾಷ್ಟ್ರ ಮೊಕದ್ದಮೆ ಆಗ್ತದೆ. ಒಂದು ಸಂತೋಷ್ ಪಾಟೀಲ್ ಮೇಲೆ ಮಾರಾಷ್ಟ್ರ ಮೊಕದ್ದಮೆ ಆಗ್ತದೆ, ಎರಡನೇದು ಟಿವಿ ಕನ್ನಡ ಅವ್ರ ಮೇಲೆ ಕೂಡ ಮಾರಾಷ್ಟ್ರ ಮೊಕದ್ದಮೆ ಆಗಿದೆ. ಮಾನನಷ್ಟು ಮೊಕದ್ದಮೆ ಹಾಕಿದಾಗ ಕೋರ್ಟು ಅದನ್ನ ಅಡ್ಮಿಟ್ ಮಾಡ್ಬೋದು, ಆ ಕೇಸು ಅಡ್ಮಿಟ್ ಮಾಡಿಕೊಂಡು ಆ ಇಬ್ಬರಿಗೂ ಕೂಡ ಸಂತೋಷ್ ಪಾಂಡೆ ಇಬ್ಬರಿಗೂ ಮತ್ತು TV18 ಕನ್ನಡದವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ದೆಹಲಿಗೆ ಪ್ರಧಾನಮಂತ್ರಿಯವ್ರ ಕಚೇರಿಗೆ ಅಮಿತ್ ಶಾ ಅವ್ರ ಕಚೇರಿಗೆ ನಮ್ಮ ಇಲಾಖೆ ಕಚೇರಿಗೆ ಹೋಗುವುದಂತ ನೋಟಿಸ್ ಕೊಟ್ಟ ತಕ್ಷಣ ಯಾಕೆ ಹೆದರಿದ್ರು ಅನ್ನೋದೇ ನನ್ನ ಅನುಮಾನ. ಹೆದರು ಸೂಯಿಸೈಡ್ ಮಾಡ್ಕೊಂಡು ಇರಬಹುದು ನನ್ನ ಅನಿಸಿಕೆ. ಏನು ಇನ್ನು ನನ್ನ ಪೂರ್ಣ ಕ್ಲಿಯರ್ ಆಗಿಲ್ಲ. ಇರಲಿ, ಈ ರೀತಿ ಕೋರ್ಟ್ ಅಲ್ಲಿ ಈಗ ಅದು ಎಷ್ಟಿದೆ, ಒಂದ್ ಕಡೆ ನಮ್ಮ ಇಲಾಖೆಯಿಂದ ಸ್ಪಷ್ಟತೆ ಸಿಕ್ಕಿದೆ ಇದರಲ್ಲಿ ನೀತಿ ನಿಯಮ ಕಾನೂನು ಏನು ಇಲ್ಲದೆ ಹಣ ಕೊಡಕ್ಕೆ ಬರಲ್ಲ ಸ್ಪಷ್ಟತೆ. ಎರಡನೇದು ಡೆತ್ ನೋಟ್ ಪ್ರಶ್ನೆನೇ ಇದೆ.